ಬನ್ನಿ ಬನ್ನಿ. ಕಾಲಿನಿಂದ ಇಳಿದ ಮೇಲೆ ಬರದೇ ಇರ್ತೀನಿ. ಒಳಗ್ ಬನ್ನಿ. ಇಲ್ಲಿ ತನಕ ಬಂದ ಮೇಲೆ ಒಳಗ ಬರದೇ ಇರ್ತೀನಿ ಒಂದು ನಿಮಿಷ. ಅಪಶಕ್ರದ ಪುಂಡ ಇದೆ. ಅಪಶಕ್ರ ಅಲ್ಲ ಮಾವ, ಎಲ್ಲ ನಿಮ್ ನಶದ ಪ್ರಭಾವ. ಬನ್ನಿ ಬನ್ನಿಪ್ಪ ಒಳಗ. ಕೂತ್ಕೊಳ್ಳಿ ಬನ್ನಿ. ಕಾವೇರಮ್ಮ ಉಪ್ಪಿಟ್ಟು ಕಾಫಿ ತಗೊಂಬಮ್ಮ. ಅವಧಾನಿಗಳೇ ನಿಮ್ ಮಗಳಲ್ಲಿ ಜಾನಕಿ ಏನಂದ್ರೆ ರುಕ್ಕನ್ ಕರ್ಕೊಂಬ. ಬಗ್ಗಿಸ್ಕೊಂತೀನಿ. ರುಕ್ಮಿಣಿ ರುಕು, ನೀನ್ ತುಂಬಾ ಪುಣ್ಯವಂತೆ. ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ ಪರಮೇಶ್ವರಯ್ಯ. ಕೆಟ್ಟವನು ಕೆಟ್ಟವನು ಅಂತ ಊರಲ್ಲೆಲ್ಲ ಹೇಳ್ತಾ ಇದ್ರಲ್ಲ, ನೋಡಿದ್ಯಾ ಎಷ್ಟು ಒಳ್ಳೆಯವರು ಅಂತ. ವರ ಏನ್ ಮಾಡ್ಕೊಂಡಿದ್ದಾನೆ? ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂತ ತಮ್ಗೆ ಗೊತ್ತಿಲ್ವೇ? ನಾನು ಊರಿಗೆ ದೊಡ್ಡ ಶ್ರೀಮಂತ, ದೊಡ್ಡ ಸಾಹುಕಾರ. ಅದನ್ನೆಲ್ಲ ನಾನು ಕೇಳಿದ್ದು ವರ ವರ ಏನ್ ಮಾಡ್ಕೊಂಡಿದ್ದಾನೆ. ನಮ್ ನಾಗರಾಜು ನನ್ ತಂಗಿ ಮಗ, ಅವನು ಮದುವೆ ಆಗಿದೆ, ಎರಡು ಮಕ್ಕಳಿದ್ದಾರೆ, ಅವಳಿ ಜವಳಿ. ನಿನ್ನೆಯಿಂದ ದುಡ್ಡು ಕಾಡಿಸ್ತಾ ಇದ್ದಾನೆ. ನೋಡಿದವರು ನಿನ್ನೇ ಮದುವೆ ಗಂಡು ಅಂತ ತಪ್ಪು ಕೇಳ್ಕೊಂಡಿದ್ದಾರೆ. ನೀನ್ ಅಲ್ಲಿ ಎದ್ದು ಹೋಗಿ ಕೂತ್ಕೊ, ನಾ ಬಂದ್ ಕೊಡ್ತೀನಿ. ಹೋಗಪ್ಪ ಹೋಗ್, ಅಲ್ಲಿ ಹೋಗಿ ಕೂತ್ಕೊ, ಬಂದ್ ಮಾವ. ಉಪ್ಪಿಟ್ಟು ಅಯ್ಯೋ ಜನ್ಮದಲ್ಲಿ ಕಂಡೇ ಇಲ್ವೇ ಉಪ್ಪಿಟ್ಟ? ಯಾರು ಕಾಣ್ದಾರೆ ಉಪ್ಪಿಟ್ಟೆ, ನಮ್ಮ ಮನೇಲಿ ಮಾಡ್ದಾರೆ ಉಪ್ಪಿಟ್ಟೆ. ಹೇಳ ಮೇಲೆ ಹೋಗ್ ಮೆತ್ತಿಗೆ ಮೇಲೆ ಬಡ್ದ. ಹಾಗಾದ್ರೆ ಮದುವೆ ಗಂಡು ಬಂದಿಲ್ವಾ? ಏನಮ್ಮ ಹಾಕಿ ಹೇಳ್ತಾ ಇದ್ದೀರಾ? ನಾನು ನಿಮ್ಮ ಕಣ್ಣಿಗೆ ಮದುವೆ ಗಂಡನ ಕಾಣಿಸ್ತಾ ಇಲ್ವೇ? ಏನೋ ಶಿವರಾಜ್ಯ ಆಗಿದೆಯಲ್ಲ, ಅವನ ಮಾತು ಮೀರಬಾರದು ಅಂತ ಕರ್ತವ್ಯ ನೆರವೇರ್ಸೋಕ್ ಬಂದಿದ್ದೀನಿ. ಒಂದು ನಿಮಿಷ ರುಕ್ಕು ಮಾತಾಡ್ಸ್ಕೊಂಡ್ ಬಂದು ಬಿಡ್ತೀನಿ. ರುಕು ಅದು ಬಾಗ್ಲು ನಿಮ್ಗೋಸ್ಕರ ತೆಗೆದಿದೆ, ಹೋಗಿ. ಏನ್ರಿ ಅವಧಾನಿಗಳೇ, ನನಗೆ ಹೊರಗಡೆ ಹೋಗು ತಗೋಬೇಕಾಗುತ್ತೆ. ಮಾತಾಡ್ಬೇಡಿ, ಬುದ್ಧಿ ಕೈ ಕೊಟ್ಟಾಚಿ ತಳ್ಬೇಕಾಗುತ್ತೆ. ಅಯ್ಯೋ ನಿಮ್ ಯೋಜಿಸಿ ಬೆಂಕಿ ಹಾಕ, ದೊಡ್ಡ ಹಣವಂತ ಮನೆ ಬಾಗ್ಲು ಬಂದು ಹೆಣ್ ಕೇಳ್ತಾ ಇದ್ದೀರಿ, ಕೊಡೋದು ಕ್ರಮಾನ ಮಾಡ್ತಾ ಇದ್ದೀರಾ? ರೇ ಹಣ ಇದೆ ಅಂತ ಹೆಣಕ್ ಕೊಟ್ಟು ಮದುವೆ ಮಾಡಕ್ಕೆ ಯಾರು ಹುಚ್ಚಿಲ್ಲ ರೀ. ನಮ್ ಹುಡುಗಿಯನ್ ಕುಂಟಿ ಅಲ್ಲ ಕುಡಿ ಅಲ್ಲ, ಮಗಳಿದ್ದಾಗಿದ್ದಾಳೆ, ಅವಳು ಬಂದು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ, ನಾಚಿಕೆ ಆಗೋದಿಲ್ವಾ? ನೋಡ್ತೀನ ಅದ್ ಯಾವ ನೀವು ಮದುವೆ ಆಗ್ತಾನೆ ನಾನು ನೋಡ್ತೀನಿ. ಆಗಲತ್ತೆ ತೂಕಿಯ ತೆಗಿ ಹಿಂದೆ ಕಾರಿ. ಯಾರು ನೀನು? ನಾನು ಮಂಗಳೂರು ಮಂಡೋದರಿ. ಯಾವ ಮಂಡೋದರಿ? ಆಟೋ ರಿಕ್ಷಾ ಬ್ಯಾಂಡ್ ಊದುಬತ್ತಿ ಮಾರೋ ಮಂಡೋದರಿ. ಬಾಬಾ ಬಾಬಾ ಬಾ, ನಿನ್ ಗಾತ್ರ ನೋಡಿದ್ರೆ ಗಂಧದ ಕಡ್ಡಿ ಎಲ್ಲ ಬರೀ ಶ್ರೀಗಂಧದ ತುಂಡುಗಳೇ ತಂದಿದೀಯಾ ಅನ್ಕಂಡಿದ್ದೆ. ಶ್ರೀಗಂಧದ ತುಂಡು ತರುತ್ತಾರೆ, ಆಮೇಲೆ ಕಳ್ಳ ಸಾಗಾಣೆ ಅಂತ ಪೊಲೀಸರು ಹಿಡ್ಕೊಂಡು ಹೋಗುತ್ತಾರೆ. ರಾಯರು ನಿಮ್ಮ ಮನೆಯಲ್ಲಿ ದೇವರ ಪೂಜೆಗೆ ಗಂಧದ ಕಡ್ಡಿ ಹಚ್ಚುವುದುಂಟು? ದೇವ್ರ ಪೂಜೆಗೆ ಏನು ಬಂತು? ಸುಗಂಧದ ವಾಸನೆ ಹೀರೋದಕ್ಕೆ ಹಾಲ್ನಲ್ಲಿ ವರಾಂಡಾದಲ್ಲಿ ಬೆಡ್ರೂಮ್ ನಲ್ಲಿ ಕಡ್ಡಿ ಹಚ್ತೀನಿ. ಬೆಡ್ರೂಮ? ನಾನು ಇದೇ ಮೊದಲೇ ಬಾರಿ ಕೇಳುತ್ತಿರುವುದು. ನೀನಂತ ಬೆಡ್ರೂಮೇ ನೋಡಿಲ್ವೇನಾ? ಅಯ್ಯೋ ಮಂಡು ಮಂಡು. ಇದೆಂತ ಮಂಡು ಮಂಡು ಮಂಡೋದ್ರಿ ಇರ್ತಿತ್ತಲ್ಲ, ಅದನ್ನೇ ಸ್ವಲ್ಪ ಮಟಕ ಮಾಡಿ ಮಂಡು ಅಂತೆ. ಗಂಧದ ಕಡ್ಡಿ ತೆಗೆದುಕೊಳ್ಳಿ. ಅಯ್ಯೋ ಹೆಣ್ಣು ಮಕ್ಕಳು ಮನೆ ಬಾಗಿಲಿಗೆ ಕಸ ಹಾಕೊಂಡು ಕೊಟ್ಕೊಂಡು ತಗೊಳ್ತೀರಿ. ಹೌದಾ? ನಾಚಿಕೆ ಆಗುತ್ತಂತು. ಏನಾಗಲ್ಲ ಬಾಬಾ, ಕೈ ಮುಟ್ಟುವುದಾ? ನನ್ನ ಮಂಡು ಕೈ ಮುಟ್ಟುವುದಾ? ಹೆಣ್ಣು ಮಕ್ಕಳು ಅಷ್ಟೊಂದು ಸಣ್ಣ. ಏನಾಗಲ್ಲ ಬೇಡಿ, ನನಗೆ ತುಂಬಾ ಹೆದರಿಕೆ ಆಗುತ್ತುಂಟು. ನಾನಿದ್ದೀನಿ, ಹೆದರ್ಕೋಬೇಡ. ಬತ್ತಿಲ್ ಹಚ್ಚುವುದು ಇಲ್ಲಿ ತಳ್ದಿಂಬ ಹತ್ರ. ಮತ್ತೆ ಹಣ ಕೊಡ್ತೀನಿ, ಕಾಸು ಕೊಡೋದಿಲ್ಲ ಅಂತೀನ. ನೂರು ರೂಪಾಯಿ? ಅಯ್ಯಯ್ಯೋ ನನ್ನ ಬಳಿ 100 ರೂಪಾಯಿ ಬತ್ತಿ ಇಲ್ಲ.
ಬೇಡ. 10 ರೂಪಾಯಿ ಕಡ್ಡಿಗೆ, 10 ರೂಪಾಯಿ ಧೂಪಕ್ಕೆ, 10 ರೂಪಾಯಿ ವಾಸಲೆಗೆ. ಇನ್ನು 70 ನಿನಗೆ. ನನಗ? ನನಗೆಂದದಕ್ಕೆ? ಅವತಾನ ಆಡ್ತೀಯ ಮಂಡು. ನೀನ್ ನೋಡ್ತಾ ಇದ್ರೆ ನನ್ನ ಮೊದಲೇ ಹೆಂಡತಿ ಜಾಪ್ಕ ಬರ್ತಾರೆ. ಅಯ್ಯಯ್ಯೋ, ನೀವು ನನ್ನ ಗಂಡನ ಕಾಣೋದಿಲ್ಲ. ಮೊದಲು ಹಾಗಾಗೆ ಹೊಕ್ತಾ 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 ಆಮೇಲೆ ನಿನಗೆ ಗೊತ್ತಾಗುತ್ತೆ. ಮಳ್ಳು, ನನ್ನನ್ನು ಹೆಚ್ಚಿಗೆ ಕಾಡಿಸ್ಬೇಡ. ಮಲ್ಮತ್ತನ ಬಾಳ ಬಂದು ನನ್ನ ಎಡೆಗೆ ಬಡಿತಾ ಇದೆ. ಪ್ರಿಯ ಬಾ ಬಾರೆ ಬಾರ, ಪ್ರಿಯ ಬಾ ಬಾರೆ ಬಾರೆ, ಸುಖವ ತೋರೆ ಸುಖವ ತೋರೆ ಸುಖವ ತೋರೆ. ನೀವು ನನ್ನ ಫಾದರ್ ಆಗಿ ಕಾಣ್ತೀರಿ. ಅಯ್ಯೋ, ಇಂಥ ಸಮಯದಲ್ಲಿ ಫಾದರ್ ಏನ್ ಸಲ್ಲತ ಹೇಳ್ಬಿಡ. ಮೋಹನಾಗಿ ನಿನ್ನೊಳ್ಳೆ ಇದು ಪ್ರೇಮವ ಕೋರಿ, ಪ್ರಿಯ ಪ್ರೇಮವ ಕೋರಿ. ನಿನ್ನ ಬಳಿಗೆ ಕಾಂತೆ ಬಂದೆ ನಾನೆ ಕಾಮಿನಿ. ಪ್ರಿಯ ಬಾಬಾರೆ ಪ್ರಿಯ ಬಾಬಾರೆ ಪ್ರಿಯ ಬಾಬಾರೆ ಬಾರೆ ಸುಖವ ತೋರೆ ಸುಖವ ತೋರೆ ಸುಖವ ತೋರೆ. ಪಂಚರಂಗಿ ಪರಮೇಶ್ವರಯ್ಯ, ಏನಂದಿಯೋ ನೀನು? ಹೆಣ್ಣು ಮಕ್ಕಳನ್ನ ಕಣ್ಣ ಸಹ ನೋಡಲ್ಲ ಅಂದವನಲ್ಲ ನೀನು. ಮಗನೇ, ನಿನ್ ಕೇಸ್ ನ ಮೀಸೆ ತೆಗೆದಿಡ್ತಿದ್ದೀನಿ. ಕೇಸ್ ಹಾಕ್ತೀನಿ, ನಡೆಯೋ ಟೆನ್ಷನ್ಗೆ. ಮಗನೇ, ಏನೇನೋ ಆಸೆ ನಿತಂದ ಭಾಷೆ ಇಂದು ಹೊಸ ತನ್ನ. ನಮಸ್ಕಾರ ಸಾವುಕಾರರಿಗೆ. ನಿನ್ ನಮಸ್ಕಾರಕ್ಕೆ ಬೆಂಕಿ ಹಾಕ. ಯಾಕೆ ಸಾವುಕಾರ್ರೆ? ಏನಲೇ, ನಮ್ಮ ಹಳ್ಳಿಲಿ ಸುಖವಾಗಿ ಜೀವನ ಮಾಡ್ಬೇಕು ಅಂತ ಇದೀಯಾ, ಇಲ್ಲ ಚಾಪೆ ಸುತ್ತಕೊಂಡು ಪರದೆ ಹೆಸಿಯಾಗಿ ಹೋಗ್ಬೇಕು ಅಂತ ಇದೀಯಾ? ಯಾಕೆ ಯಾಕೆ ಅಂತ? ನನ್ನ ಮಗಳೇ, ನನ್ನ ಮೊದಲನೇ ಹೆಂಡತಿ ಮದುವೆ ಮುಂಚೆ ನಿನಗೆ ಅಳತೆ ಕೊಟ್ಟಿ ಶರ್ಟು, ನನ್ನ ಮೂರನೇ ಹೆಂಡತಿ ಸತ್ತು ಹೋದ್ರು ಇನ್ನು ಶರ್ಟ್ ಕೊಡ್ಲಿಲ್ವಲ್ಲ? ಸರಿ ಆಗ್ತಾ ಇದೆ. ಆವಾಗ್ಲಿಂದ ನಿಮ್ ಶರ್ಟ್ ರೆಡಿ ಆಗ್ತಾನೆ ಇದೆ. ನೀನ್ ಗುಂಡಿ ಹಾಕ್ಬೇಕಷ್ಟೇ. ಲೇ ಹುಡುಗ, ಗುಂಡಿ ಹಾಕು. ಯಾವಾಗ ನೋಡ್ಲು ಗುಂಡಿ 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 ಅಂತ ಸಾಯ್ತಾ ಇರ್ತೀಯ. ರಾತ್ರಿ ಆದ್ರೆ ಗುಂಡಿ ಹಾಕೊಳ್ತೀಯ, ಗುಂಡಿ ಲೋಬ್ಬಿ ಸತ್ತು ಹೋಗ್ತೀಯ, ತಿರ್ಗ ಬೆಳ್ ಕರೆದ್ರೆ ಗುಂಡಿ ಗುಂಡಿ ಗುಂಡಿ. ಪಾಪಿ ಗಂಡ ಜನ್ಮ ಏನ್ ಮಾಡಕ್ಕಾಗತ್ತೆ? ಏನು ಹೊಲಿತಾ ಇದೀಯೋ? ರೋಕೆ ಸಾವುಕಾರ್ರೆ, ರೋಕೆನಾ? ಯಾರದ್ದು? ಶಾನ್ ಬಗ್ರ ತಾಯಿಯವ್ರದ್ದು. ಯಾವಾಗ ನೋಡು ನನ್ನ ಮಗನೇ, ನಿನ್ನ ಆಯಸ್ಸು ಬರೀ ಪೂರ್ತಿ ವಯಸ್ಸಾದವ್ರ ಲಂಗ ರವಿಕೆ ಹೊಲಿಯೋದ್ರಲ್ಲೇ ಆಯ್ತು. ಒಂದು ದಿವಸ ಏನಾದ್ರೂ ಒಂದು ಹುಡುಗಿ ರವಿಕೆ ಹೊಲ್ದಿದೆಯೇನ? ನನ್ನ ಹಣೆ ಬರ ಸಾವುಕಾರ್ರೆ, ಒಂದು ಹುಡುಗಿನೂ ಬರ್ಲಿಲ್ವೆ? ಏನೋ ಮೂಲಂಗಿ ನನ್ನ ಮಗನೇ, ಕಮಂಗಿ ಹಾಗೆ ನೋಡ್ತಾ ಇದೀಯ. ಅಲ್ಲ ಸಾವುಕಾರ್ರೆ, ಊರವ್ರಿಗೆಲ್ಲ ರೌಕ್ಯ ಹೊಲ್ಕೊಳೋ ಈ ಹಾಳಾದ ನನ್ನ ಮಗನ ಕೈಯಿ, ಈ ರುಕ್ಮಿಣಿಗೊಂದು ರೌಕ್ಯ ಹೊಲ್ಕೊಡ್ಲಿವಲ್ಲ ಅಂತ ಒದ್ದಾಡ್ತೀನಿ ಸಾವುಕಾರ್ರೆ. ಅಲ್ಲಿ ನೋಡಿ ನೋಡಿ ಸಾವುಕಾರ್ರೆ, ಪಾಪ ಮಗು ಹರಿದೋಗಿದ್ ರೌಕ್ಯನೇ ಹಾಕೊಂಡು ಓಡಾಡ್ತಿದ್ಯಲ್ಲ ಅಂತ ನನ್ನ ಮನಸ್ಸು ಇಲ್ವಿಲಿ ಇವ್ಲಿ ಅಂತ ಒದ್ದಾಡ್ತಿದೆ ಸಾವುಕಾರ್ರೆ. ಮುಂಡೇ, ಏನನ ಕಂಪಾರೋ ನಿಂದು? ಅಂತ ಒದ್ದಾಡ ಬೇಡ, ಒಂದಲ್ಲ 100 ರವಿಕೆ ಅವಳಿಗೆ ಹೊಲಿಬೇಕು. ಹಾ, ನಾ ಮಾಡ್ಕೊಡ್ತೀನಿ, ನಾ ಹೇಳ್ದ ಕೇಳು. ಹೌದಾ?